ಹರ್ ಘರ್ ತಿರಂಗ ವಿಚಾರದಲ್ಲಿ ರಾಜಕೀಯ ಆಗ್ತಿರುವಂತದ್ದು ಸರ್. ಏನು ರಾಜಕೀಯ? ಏನು ಅಲ್ಲ ಸರ್, ಈಗ ಬಿಜೆಪಿ ಅವ್ರದ್ದು ಏನೋ ರಾಷ್ಟ್ರಭಕ್ತಿನ ಅಂತ ಇಲ್ಲಿ ಬೆಂಗೇರಿಯಲ್ಲಿ ಡೋಂಗಿ ರಾಷ್ಟ್ರಭಕ್ತಿ ಇರಬಾರ್ದು ಅಂತ ಹೇಳಿದವರು ನಾವು. ಈಗ ಯಾಕಂದ್ರೆ ನಿಮಗೆ ಗೊತ್ತಾ, ಹಿಂದೆ ಗೋಲ್ವಾಲ್ಕರು ಸಾವರ್ಕರು ವಿರೋಧ ಮಾಡಿದರು ರಾಷ್ಟ್ರಧ್ವಜಕ್ಕೆ, ಈ ರಾಷ್ಟ್ರಧ್ವಜ ಬೇಡ ನಮಗೆ ಅಂತೇಳಿ. ಈಗ ಹರ್ಘರ್ ಎಂತದ ಹರ್ಘರ್ ತಿರಂಗ ಅಂತ ಮಾಡ್ತಾ ಇದ್ದೀರಿ, ಇದು ನಾಟಕ ಅಂತ ಹೇಳೋದು ಅಷ್ಟೇ. ರಾಜಕೀಯ ಏನು ಇದರಲ್ಲಿ? ವಿರೋಧ ಮಾಡಿದ ಸತ್ಯ ಅಲ್ವಾ? ಆರ್ಗನೈಸೇಷನ್ ಯಾರ ಪತ್ರಿಕೆ? ಆರ್ಗನೈಸರು ಯಾರ ಪತ್ರಿಕೆ? ಸಾವರ್ಕರ್ ಯಾರವರು? ಹಿಂದೂ ಮಹಾಸಭಾದವರಲ್ವಾ? ಆರ್ ಎಸ್ ಎಸ್ನವರಲ್ವಾ? ಹಾಂ, ಗೋಲ್ವಾಲ್ಕರ್ ಯಾರು? ಆರ್ ಎಸ್ ಎಸ್ನ ಸರಸಂಚಾಲಕರಾಗಿದ್ದವರಲ್ವಾ? ಅವರು ಬಾವುಟ ಹಿಂದೆ ವಿರೋಧ ಮಾಡಿದ್ರಪ್ಪ ಅಂತ ಹೇಳಿದ್ದೀನಿ ನಾನು. ನಮ್ಮ ಬಾವುಟನ ವಿರೋಧ ಮಾಡಿದರು, ಸಂವಿಧಾನ ವಿರೋಧ ಮಾಡಿದರು, ಪ್ರಜಾಪ್ರಭುತ್ವ ವಿರೋಧ ಮಾಡಿದರು ಅಂತ ಹೇಳಿದ್ದೀವಿ. ತಪ್ಪೇನಿದೆ? ರಾಜಕೀಯ ಏನಿದೆ ಇದರಲ್ಲಿ? ಇದ್ದದ್ದು ಇದ್ದಂಗೆ ಹೇಳಿದ್ರೆ ರಾಜಕೀಯನಾ? ಹಾಂ, ಅಲ್ಲಿ ಇವತ್ತಿಗೂ ಅವರು ಇವರು ಮೋದಿಯವರು ಇವತ್ತು ಕರೆ ಕೊಟ್ಟರು ಸರ್, ಎಲ್ಲರೂ ದೇಶವಾಸಿಗಳು ಎಲ್ಲರೂ ಕೂಡ ತಮ್ಮ ಸೋಷಿಯಲ್ ಮೀಡಿಯಾ ಡಿ ಪಿ ಚೇಂಜ್ ಮಾಡಿ ಇಂಡಿಯನ್ ಫ್ಲಾಗ್ ಹಾಕಿ ಅಂತ. ಬಟ್ ಇಲ್ಲಿ ಕೂಡ ಆರ್ ಎಸ್ ಎಸ್ ಅವ್ರು ಚೇಂಜ್ ಮಾಡಿಲ್ಲ. ಆರ್ ಎಸ್ ಎಸ್ನವ್ರು ಮಾಡೋದು ಅವ್ರ ಕಚೇರಿ ಮೇಲೆ ಬಾವುಟ ಹಾರಿಸ್ತಾರ? ನಾಗ್ಪುರದಲ್ಲಿ ಇದೆಯಲ್ಲ ಆರ್ ಎಸ್ ಎಸ್ ಕಚೇರಿ, ಅಲ್ಲಿ ನಮ್ಮ ರಾಷ್ಟ್ರಧ್ವಜ ತ್ರಿವರ್ಣ ಧ್ವಜ ಹಾರಿಸ್ತಾರ? ಯಾಕಲ್ಲ ಯಾಕಲ್ಲ